हाय फ्रेंड्स, वेलकम बैक टू ऑल इन वन कनाडा व्लॉग्स। इवत्तु नानु मातादता इरोव विषय लॉकडाउन। हौदु, इवाग एल्लर मैंडली ओडता इरोदु एनंद्रे तिर्गा लॉकडाउन आगुत्ता, एल्ल क्लोज आगुत्ता। सो अदर बग्गे मातादोक्के मुंचे ई कोविड 19 नमगे स्टार्ट आदाग सेंट्रल गवर्नमेंट एनु लॉक माड्तु, सी डाउन गळु माड्तु, लॉकडाउन गळु माड्तु एल्ल राज्यदल्लि। आवाग इद्दिद्द परिस्थितिने बेरे, बट इवागिरो परिस्थितिने बेरे। ಲಾಕ್ಡೌನ್ ಪ್ರಶ್ನೆನೇ ಇಲ್ಲ ಅಂತ ಇದ್ದ ಸರ್ಕಾರ ಈಗ ಇವತ್ತು ಬಂದಿರೋ ನ್ಯೂಸ್ ಪ್ರಕಾರ ಅಥವಾ ನಿನ್ನೆ ಹೇಳಿರೋ ನ್ಯೂಸ್ ಪ್ರಕಾರ 6ನೇ ತಾರೀಕವರೆಗೂ ಕಾದು ನೋಡಿ ಅನ್ನೋ ಮಟ್ಟಕ್ಕೆ ಬಂದಿದೆ ಅಂದರೆ ನೀವು ಯೋಚನೆ ಮಾಡಿ ಕರ್ನಾಟಕ ಹೇಗೆ ಪ್ರತಿದಿನ ಕೋವಿಡ್ ಕೇಸಸ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ. ಆವಾಗೆಲ್ಲ ಲಾಕ್ಡೌನ್ ಆದಾಗ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಇದ್ವಿ, ಅನ್ಕೊತಾ ಇದ್ವಿ ಎಲ್ಲೋ ಯಾವುದೋ ಏರಿಯಾದಲ್ಲಿದೆ ಅಥವಾ ಯಾವುದೋ ಜಿಲ್ಲೆಯಲ್ಲಿದೆ ಬಿಡು ಅನ್ನೋ ಒಂದು ಸಮಾಧಾನ ಇತ್ತು. ಬಟ್ ಯಾವಾಗ ಇವರು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಅಂತೇಳಿ ಲಾಕ್ಡೌನ್ನ ಸಡಿಲ ಮಾಡಿ ಎಲ್ಲರನ್ನು ಬಿಟ್ಟರು, ಇವತ್ತಿನ ಪರಿಸ್ಥಿತಿ ನೀವೆಲ್ಲರೂ ಯೋಚನೆ ಮಾಡಿ. ನಿಮ್ಮ ನಿಮ್ಮ ಪಕ್ಕದ ಏರಿಯಾಗಳು, ನಿಮ್ಮ ನಿಮ್ಮ ಪಕ್ಕದ ರೋಡ್ಗಳು, ಎಲ್ಲ ಕಡೆ ಕೇಸಸ್ ಕಾಣಿಸ್ಕೊತಾ ಇದೆ ಎಲ್ಲ ಕಡೆ. ಇಲ್ಲಿ ನಮ್ಮ ಕೊಡಿಗೇಹಳ್ಳಿ, ಗೊರಗಂಟೆಪಾಳ್ಯ, ಅಮೃತಹಳ್ಳಿ, ಅಟ್ಟೂರು, ವಿದ್ಯಾರಣ್ಯಪುರ, ಬೌಮ್ಸಾಂಧ್ರ, ವಿರೂಪಾಕ್ಷಪುರ, ಎಲ್ಲ ಕಡೆ ನಾವು ಎಲ್ಲಿ ಇದ್ದೀವಿ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಏರಿಯಾಗಳಲ್ಲಿ ರೋಡ್ಗಳಲ್ಲಿ ಕೇಸಸ್ ಕಾಣಿಸ್ಕೊತಾನೇ ಇದೆ. ಇವತ್ತು ಹೊಸ ಕೇಸ್ ಸಂಜೀವಿನಿ ನಗರ. ಸೊ ಎಲ್ಲ ಕೇಸಸ್ ರೈಸ್ ಆಗ್ತಾನೆ ಇದೆ, ಲಾಕ್ಡೌನ್ ಆಗೇ ಆಗುತ್ತೆ. ಆಗಲಿಲ್ಲ ಅಂತಂದರೆ ತುಂಬ ಕಷ್ಟದ ಪರಿಸ್ಥಿತಿಗೆ ಕರ್ನಾಟಕ ಹೋಗೋದಂತೂ ಗ್ಯಾರಂಟಿ. ಸೊ ಇದ್ರ ಜೊತೆಗೆ ಇನ್ನೊಂದು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಏನಂತಂದರೆ, ಇಲ್ಲಿ ಬರೀ ಸರ್ಕಾರದ ತಪ್ಪು ಅಂತ ಹೇಳೋಕ್ಕಾಗಲ್ಲ, ನಮ್ಗಳದು ತಪ್ಪಿದೆ. ಹೆಂಗೆ ಅಂತೀರಾ? ನಾನೊಂದು ಕೆಲವೊಂದು ಇನ್ಸಿಡೆಂಟ್ಸ್ ಹೇಳ್ತೀನಿ ನಿಮಗೆ. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ನನ್ನ ಫ್ರೆಂಡ್ ಯಾವುದೋ ಒಂದು ವಿಡಿಯೋ ಕಳಿಸಿದ್ದ, ಆರ್ಟಿಕಲ್ ಕಳಿಸಿದ್ದ. ಯಾರೋ ಒಬ್ಬ ಪೇಷಂಟು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ ಯಾವುದೋ ಬೇರೆ ಒಂದು ರೀಸನ್ಗೆ, ಹೆಲ್ತ್ ರೀಸನ್ಗೆ. ಇವ್ರಿಗೆ ಡೌಟ್ ಬಂದಿದೆ ಕೋವಿಡ್ ಇರಬಹುದೇನೋ ಅಂತ, ಕನ್ಫರ್ಮ್ ಇಲ್ಲ, ಜಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದಕ್ಕೆ ಪೇಷಂಟು ಪೇಷಂಟ್ ಸಂಬಂಧಿಕರೆಲ್ಲ ಸೇರಿ ಆ ಆಂಬ್ಯುಲೆನ್ಸ್ ಡ್ರೈವರ್ಗೆ ಹೊಡೆದಿದ್ದಾರೆ. ಈ ಥರ ಆದರೆ ಕೇಸಸ್ ಎಲ್ಲಿ ಕಮ್ಮಿ ಆಗುತ್ತೆ? ಅವನಿಗಿತ್ತೋ ಇರಲಿಲ್ವೋ ಅದು ಬೇರೆ ವಿಷಯ. ಈಗ ಅವ್ನು ಮನೆಗೆ ಹೋದ, ಅಡ್ಮಿಟ್ ಆಗಲಿಲ್ಲ, ಚೆಕ್ ಮಾಡಿಸ್ಕೊಳ್ಳಿಲ್ಲ, ಅವನಿಂದ ಅಕಸ್ಮಾತ್ ಇದ್ದರೆ ಸುತ್ತಮುತ್ತ ಎಲ್ಲರಿಗೂ ಹಬ್ಬುತ್ತಾ? ಮೊನ್ನೆ ಇನ್ನೊಂದು ಸಿಚುವೇಷನ್ನು ಬಸ್ಸಲ್ಲಿ. ಇವಾಗ ನಿಮಗೆಲ್ಲರಿಗೂ ಗೊತ್ತಿದೆ, ನಾವೊಂದು ಏನೋ ದಿನಸಿ ತರಬೇಕು ಅಂತ ಅಂಗಡಿಗೆ ಹೋದ್ರೂ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು, ಮಾಸ್ಕ್ ಇಲ್ಲ ಅಂತಂದರೆ ಕೇಳ್ತಾರೆ, ಬೈತಾರೆ. ಓಕೆ, ಅಂಥದ್ರಲ್ಲಿ ಒಬ್ಬ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಹೆಣ್ಮಗಳು ಮಾಸ್ಕ್ ಇಲ್ಲ, ಕಂಡಕ್ಟ್ರು ಕೇಳಿದ್ರೆ ಅವ್ರು ಕೇಳ್ತಾ ಇರೋ ವಿಷಯಕ್ಕೆ ಸಂಬಂಧನೇ ಇಲ್ದಿರೋ ಥರ ಏನೇನೋ ಮಾತಾಡಿ ಆ ಬಸ್ಸಲ್ಲಿರೋ ಜನಗಳು ಎಲ್ಲರ ಮೇಲೂ ಜೋರು ಮಾಡಿ ಬಸ್ಸೇ ಎಳ್ಕೊಂಡು ಹೋಗ್ತಾಳೆ ಆಲ್ರೆಡಿ. ಸೊ ಈ ಥರ ಜನಗಳು ಇರೋದ್ರಿಂದನೇ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದಿರೋದು. ಬೆಂಗಳೂರು ಜನ ಸಾಯ್ತಾ ಇದ್ದಾರೆ. ಕೆಲವಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ, ಲಾಕ್ಡೌನ್ ಆಗಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ, ಕೆಲಸಗಳು ಹೋಗುತ್ತೆ, ಓಕೆ, ಅಥವಾ ತಿನ್ನೋಕ್ಕೆ ಊಟ ಇರಲ್ಲ ಅಥವಾ ದಿನ ಖರ್ಚಿಗಿರಲ್ಲ. ತುಂಬ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಕಷ್ಟ ಆಗೇ ಆಗುತ್ತೆ, ಹಿಂದೆನೂ ಕಷ್ಟ ಆಗಿತ್ತು ಅಥವಾ ಇವಾಗ ಅದಕ್ಕಿಂತ ಕಷ್ಟ ಆಗ್ಬೋದು. ಓಕೆ, ಸರ್ಕಾರಕ್ಕೂ ಲಾಸ್ ಆಗಿದೆ, ಜನಕ್ಕೂ ಲಾಸ್ ಆಗುತ್ತೆ. ಬಟ್ ಬರೀ ದುಡ್ಡಿಂದೇ ಯೋಚನೆ ಮಾಡ್ಕೊಂಡು ಹೋದರೆ ಜೀವನೇ ಇಲ್ಲ ಅಂತಂದರೆ ದುಡ್ಡು ತೊಗೊಂಡು ಏನು ಮಾಡ್ತೀರಾ ಸ್ವಾಮಿ, ಏನು ಮಾಡ್ತೀರಾ? ಎಷ್ಟೋ ಕಡೆ ಇಡೀ ಫ್ಯಾಮಿಲಿಗೆ ಕೊರೋನಾ ಬಂದು ಆಂಬ್ಯುಲೆನ್ಸಿಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ, ನೋಡಿದ್ರೆ ಬೇಜಾರು ಅನಿಸುತ್ತೆ. ಯಾವುದೋ ಒಂದು ಫ್ಯಾಮಿಲಿ ಮೊನ್ನೆ ಮನೇಲಿರೋ ಎಲ್ಲರಿಗೂ ಬಂದಿದೆ ಕೊರೋನಾ, ಎಲ್ಲರನ್ನೂ ಆಂಬ್ಯುಲೆನ್ಸ್ಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸಣ್ಣ ಮಕ್ಕಳುಗಳಿದೆ, ಅದರಲ್ಲಿ ವಯಸ್ಸಾಗಿರೋರು ಇರ್ತಾರೆ ಅಥವಾ ಒಂದು 30-40 ವರ್ಷದವ್ರು ಇರ್ತಾರೆ, ಸ್ವಲ್ಪ ಜೀವನ ನೋಡಿರ್ತಾರೆ. ಬಟ್ ಇನ್ನೂ ಏನು ಜೀವನ ಏನು ಅಂತಲೇ ನೋಡಿದಿರೋ ಮಕ್ಕಳುಗಳಿದ್ದಾರೆ. ಸೊ ಈ ಥರ ಇರೋ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಆದ್ರೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ತುಂಬ ಕಡೆ ಏನೇ ಬಂದೋಬಸ್ತ್ ಮಾಡಿ ಏನೇ ಮಾಡಿದ್ರೂ ಇದು ಸುಧಾರಣೆ ಆಗ್ತಾಯಿಲ್ಲ ಅಂತ ಅಂದಮೇಲೆ ಲಾಕ್ಡೌನ್ ಮಾಡಲೇಬೇಕು. ಎಲ್ಲ ಕಡೆ ಪರಿಸ್ಥಿತಿ ಕೈ ಮೀರಿಬಿಟ್ಟಿದೆ. ಏನಕ್ಕೆ ಇದಾಯಿತು, ಹೊರಗಡೆಯಿಂದ ಬರೋರನ್ನೆಲ್ಲ ಬನ್ನಿ ಬನ್ನಿ ನೀವು ಬನ್ನಿ ಕೊರೋನಾ ತೊಗೊಂಡು ಬನ್ನಿ ಅಂತ ಬಿಟ್ಕೊಂಡ್ವಿ, ರೂಲ್ಸ್ನ ಫಾಲೋ ಮಾಡಲಿಲ್ಲ, ಇನ್ನೊಂದೇನೋ ಇನ್ಸ್ಟ್ರಕ್ಷನ್ಸ್ ಬಂತು ಅದನ್ನು ಫಾಲೋ ಮಾಡಲಿಲ್ಲ, ಸೇಫ್ಟಿ ಮೆಷರ್ಸ್ ತೊಗೊಳ್ಲಿಲ್ಲ. ಸೊ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ.
ನಮ್ಮ ಪಕ್ಕದ ರೋಡು, ನೆಕ್ಸ್ಟು ನಾಳೆ ನಮ್ಮ ಪಕ್ಕದ ಮನೆ, ನಾಳೆ ನಮ್ಮ ಮನೆಗಳು. ಸೊ ಇದೆಲ್ಲ ಆಗೋದಕ್ಕೆ ಮುಂಚೆ ವಿ ಹ್ಯಾವ್ ಟು ಟೇಕ್ ಅ ಪ್ರಾಪರ್ ಮೆಷರ್ಸ್ ಅಂತ ನನಗನ್ಸುತ್ತೆ. ಸೊ ಇವಾಗ ಬಂದಿರೋ ಲೇಟೆಸ್ಟ್ ನ್ಯೂಸ್ ಏನಂತಂದರೆ, ನಮ್ಮ ಸಿ ಎಂ ಯಡಿಯೂರಪ್ಪ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ಟಾಸ್ಕ್ ಫೋರ್ಸ್ ಜೊತೆ. ಟಾಸ್ಕ್ ಫೋರ್ಸ್ ಏನು ಸಜೆಸ್ಟ್ ಮಾಡುತ್ತೆ ಅಂದರೆ, ಲಾಕ್ಡೌನ್ ಮಾಡಲೇಬೇಕು ಅಂತ ಸಜೆಸ್ಟ್ ಮಾಡ್ತಾ ಇದೆ. ಟಾಸ್ಕ್ ಫೋರ್ಸು ಮಹಾರಾಷ್ಟ್ರನ ಎಕ್ಸಾಂಪಲ್ ಕೊಡ್ತಾ ಇದೆ. ಇವಾಗ ಮಹಾರಾಷ್ಟ್ರ ಪರಿಸ್ಥಿತಿ ಹದಗೆಡೋಕ್ಕೆ ಶುರುವಾದಾಗ ಏನು ಕ್ರಮ ತಗೊಳ್ಲಿಲ್ಲ, ಈಗ ಪರಿಸ್ಥಿತಿ ಕೈ ಮೀರೋಗಿದೆ, ಇವಾಗ ಲಾಕ್ಡೌನ್ ಮಾಡ್ಕೊಂಡು ಕೂತಿದ್ದಾರೆ. ಪರಿಸ್ಥಿತಿ ಕೈ ಮೀರೋದ ಮೇಲೆ ಏನು ಪ್ರಯೋಜನ? ಸೊ ಮಹಾರಾಷ್ಟ್ರನ ಎಕ್ಸಾಂಪಲ್ ಕೊಟ್ಟಿದೆ ಟಾಸ್ಕ್ ಫೋರ್ಸು. ಸೊ ಆ ಥರ ಕರ್ನಾಟಕನೂ ಆಗಕ್ಕೆ ಬಿಡಬೇಡಿ, ಲಾಕ್ಡೌನ್ ಮಾಡಲೇಬೇಕು ನೀವು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದೆ. ಸೊ ಅದಕ್ಕೆ ಸರ್ಕಾರ ಲಾಕ್ಡೌನ್ ಮಾಡುತ್ತೆ, 99% ಮಾಡೇ ಮಾಡುತ್ತೆ. 7ನೇ ತಾರೀಕು ಅಥವಾ 6ನೇ ತಾರೀಕಿಂದನೂ ಶುರುವಾಗುತ್ತೆ. ಈಗಾಗಲೇ ನೀವು ನೋಡಿರ್ಬೋದು, ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಕರ್ಫ್ಯೂ ಇರುತ್ತೆ, ಯಾರೂ ಓಡಾಡೋಂಗಿಲ್ಲ. ಇದೆಲ್ಲ ರೂಲ್ಸ್ ಜಾರಿಯಲ್ಲಿದೆ, ಎಲ್ಲರೂ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಲಾಕ್ಡೌನ್ ಆದರೆ ಇವರು ನೆಕ್ಸ್ಟ್ ಏನೇನು ಕ್ರಮ ತಗೊಳ್ತಾರೆ? ಇವರು ಎಸ್ ಎಲ್ ಸಿ ಎಕ್ಸಾಮ್ ಬರೀತಾರೋ, ಸ್ಟೂಡೆಂಟ್ಸ್ ಎಕ್ಸಾಮ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರಾ, ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಾ? ಇದು ಗೊತ್ತಾಗದೇ ಇರೋ ವಿಷಯ. ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ಅಷ್ಟೆಲ್ಲ ಮೆಷರ್ಸ್ ತಗೊಂಡು ದಿನನಿತ್ಯ ಬೆಳಗ್ಗೆ ಸೆಂಟರ್ಸ್ ಹತ್ರ ಎಲ್ಲರನ್ನೂ ಚೆಕ್ ಮಾಡಿ ಬಿಟ್ಟು ಒಳಗಡೆ ಅವ್ರಿಗೆ ಮಾಸ್ಕ್ಗಳು ಕೊಟ್ಟು, ಸ್ಯಾನಿಟೈಸರ್ಸ್ ಕೊಟ್ಟು ಎಲ್ಲ ಕೊಟ್ಟರು, ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೂ ಕೋವಿಡ್ ಕೇಸಸ್ ಪಾಸಿಟಿವ್ ಆಗಿ ಬಂದಿದೆ. ಬಾಗಲಕೋಟೆಯಲ್ಲಿ ಒಂದು ಹುಡುಗಿ, ಎಸ್ ಎಲ್ ಸಿ ಎಕ್ಸಾಮ್ ಬರೆದೋ ಹುಡುಗಿ, ಅವಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈಗ ಅವಳ ಜೊತೆ ಬರೆದಿರೋ ಅಷ್ಟು ಸ್ಟೂಡೆಂಟ್ಸ್ನ ಚೆಕ್ ಮಾಡಬೇಕು, ಯಾರಿಗೆ ಬಂದಿದೆಯೋ ತಿರ್ಗಾ ಅವ್ರ ಮನೆಗಳನ್ನ ಚೆಕ್ ಮಾಡಬೇಕು. ಸೊ ಇದೆಲ್ಲ ಕಾರಣಗಳು ಜಾಸ್ತಿ ಆಗೋದಕ್ಕೆ. ಸೊ ಇವರೇನೋ ಹೇಳ್ತಾ ಇದ್ದಾರೆ 6ನೇ ತಾರೀಕಿಂದ ಆಗ್ಬೋದು, ಕಾದು ನೋಡಿ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ. ಸೊ ಆದರೆ ಏನೇನು ಇವರು ತಿರ್ಗಾ ಸ್ಟಾಪ್ ಮಾಡಬೇಕು ಮಾಡ್ತಾರೆ? ಓಪನ್ ಆಗಿರೋ ಮಾಲ್ಸ್ ಕ್ಲೋಸ್ ಆಗುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ನಮಗೆ ಕೇಸಸ್ ಜಾಸ್ತಿ ಇದೆ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬಂದಾಗುತ್ತೆ, ನೈಟ್ ಕರ್ಫ್ಯೂ ಅಥವಾ ವೀಕೆಂಡ್ ಲಾಕ್ಡೌನ್ಸು ಅದೆಲ್ಲ ಇದ್ದೇ ಇರುತ್ತೆ ಬಿಡಿ. ಸ್ಕೂಲು ಕಾಲೇಜು ಅದು ಓಪನ್ ಆಗೋ ಮಾತೇ ಇಲ್ಲ ಬಿಡಿ, ಅವ್ರುಗಳು ಪಾಡಂತೂ ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಏನಕ್ಕಾದರೂ ಈ ಪ್ರೊಫೆಷನ್ಗೆ ಬಂದ್ವೋ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿರ್ತಾರೆ ಅವರು. ಆ ಲೆವೆಲ್ಗೆ ತೊಗೊಂಡೋಗಿ ಇಟ್ಟಿದೆ ಈ ಕೊರೋನಾ ಎಲ್ಲರೂ. ಸೊ ಮತ್ತೆ ಈಗ ಸರ್ಕಾರ ಮಾಡಿರೋ ಯೋಚನೆ, ಅವರು ಒಂದು ಸರ್ವೆ ಕೂಡ ಮಾಡಿದಾರಂತೆ. ಅದರ ಸರ್ವೆ ಪ್ರಕಾರ ಏನಂತಂದರೆ, ಈ ಕೇಸಸ್ ಜಾಸ್ತಿ ಆಗೋದಕ್ಕೆ ಹೋಟೆಲ್ ಉದ್ಯಮ, ಹೋಟೆಲ್ಸು ಕಾರಣ, ಮತ್ತು ಪಾರ್ಕ್ಗಳ ಕಾರಣ. ಯಾಕೆಂದರೆ ಅಲ್ಲಿ ಸಾಯಂಕಾಲ ವಾಕಿಂಗು ಬರುವಂಥವರೆಲ್ಲ ಆಲ್ಮೋಸ್ಟ್ ಆಲ್ ಏಜ್ಡ್ ಪೀಪಲ್ಸ್ ಇರ್ತಾರೆ, ಒಬ್ಬರಿಂದ ಒಬ್ಬರಿಗೆ ಹರಡಿದೆ ಅಂತೇಳಿ ನಮ್ಮ ಯಾರೊಬ್ಬರು ಸಚಿವರು ಹೇಳಿಕೆ ಬೇರೆ ಕೊಟ್ಟಿದ್ದಾರೆ. ಸೊ ಇದೆಲ್ಲದನ್ನು ಬಂದ್ ಮಾಡಿಸಿ ಆ ರೂಲ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಈ ಲಾಕ್ಡೌನ್ನ ತಂದರೆ ಅಟ್ಲೀಸ್ಟ್ ಈ ಕೇಸಸ್ಸು ರೆಡ್ಯೂಸ್ ಆಗ್ಬೋದು ಅಂತ ನನಗನ್ಸುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅನಿಸಿಕೆ ಏನು, ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.